ಸಪೋಸ್ ಈಗ 5 ಲಕ್ಷದ ಮೇಲ್ಗಡೆ ಇಟ್ಟವರು ಡೆಪಾಸಿಟ್ನ ಈಗ ಡಿ ಐ ಸಿ ಜಿ ಸಿ ಮುಖಾಂತರ ವಿಡ್ರಾ ಮಾಡ್ತಾರೆ, ಮಿಕ್ಕಿದ ಹಣವನ್ನು ಬ್ಯಾಂಕ್ ಇಂಪ್ರೂವ್ ಆಗುತ್ತಲ್ಲ ನಿಮ್ಮದು, ಆಮೇಲೆ ಅವರಿಗೆ ಸಿಗುತ್ತಾ ಅನ್ನೋದು ಪ್ರಮುಖವಾದ ಪ್ರಶ್ನೆ. ನಮ್ಮ ಇನ್ಶೂರೆನ್ಸ್ ಕ್ಲೈಮ್ ಮಾಡಿಬಿಟ್ರೆ ಹಾಗೆ ಹೋಯ್ತೇನೋ ಅನ್ನೋ ಆತಂಕ ದುಗುಡು ದುಮಾನದಲ್ಲಿ ಎಲ್ಲ ಗ್ರಾಹಕರು ಇದ್ದಾರೆ. ಆದರೆ ವೆಬ್ಸೈಟಲ್ಲಿ ನೋಡಿದರೆ ಇಬ್ಬರು ಮಹಿಳೆಯರು ಫೋಟೋ ಎಲ್ಲೂ ಕಾಣಿಸ್ತಾ ಇಲ್ಲ. ಇಲ್ಲಿ ನಿಮ್ಮ ಡೈರೆಕ್ಟ್ಗಳಲ್ಲಿ ಓ ಬಿ ಸಿ ಎ, ಓ ಬಿ ಸಿ ಬಿ, ಎಸ್ ಸಿ ಎಸ್ ಟಿ ಲೇಡೀಸ್ ಇಬ್ಬರು ಇದ್ದಾರಾ ಸರ್? ಈಗ ಪ್ರಾಮಾಣಿಕವಾಗಿ ಇದ್ದೀರಾ ಅಂತ ನೀವು ಹೇಳ್ತಾ ಇದ್ದೀರಿ, ಗಟ್ಟಿಯಾಗಿ ತಮ್ಮ ನಿಲುವನ್ನು ವ್ಯಕ್ತಪಡಿಸ್ತಾ ಇದ್ದೀರಿ. ಈ ನಿಟ್ಟಿನಲ್ಲಿ ನೀವು ಯಾಕೆ ಆ ರೀತಿ ಅಪನ್ನೆ ಮಾಡ್ತಾ ಇರತಕ್ಕಂಥವ್ರ ಮೇಲ್ಗಡೆ ಕೋರ್ಟ್ನಲ್ಲಿ ಮೊಕದ್ದಮೆ ಹಾಕಬಾರ್ದು ಅಂತ ಜನ ಕೇಳ್ತಿದ್ದಾರೆ? ದಿವಾಳಿ ಬ್ಯಾಂಕ್ಗೆ 500 ಕೋಟಿಯಷ್ಟು ನಿಮಗೆ ಗೊತ್ತಿರೋ ಹಂಗೆ ಹೊರಗಡೆ ಪ್ರಪಂಚದಲ್ಲಿ ಯಾರು ಕೊಡ್ತಾರ? ಸ್ನೇಹಿತರೆ, ಈ ಹಿಂದೆ ನಾವು ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕಿನ ಏನು ಕೃಷ್ಣ ಸಾರ್ದು ಇಂಟರ್ನೋ ಹಾಕಿದ್ವಿ, ಜೊತೆಗೆ ಪಬ್ಲಿಕ್ ಇಂಟರ್ನೋ ಹಾಕಿದ್ವಿ. ಅದಕ್ಕೆ ಸಂಬಂಧಪಟ್ಟಂಗೆ ಹಲವಾರು ಜನ ಕಾಮೆಂಟ್ಸ್ ಬಾಕ್ಸಲ್ಲಿ ಕಾಮೆಂಟ್ಗಳನ್ನು ಹಾಕಿದ್ದಾರೆ, ಅವರ ಡೌಟ್ಗಳನ್ನು ಸಹ ನಮ್ಮ ಚಾನಲ್ಗೆ ಕಳಿಸ್ಕೊಟ್ಟಿದ್ದಾರೆ. ಅದನ್ನು ಕೃಷ್ಣ ಸರ್, ಏನು ಚೇರ್ಮನ್ ಆಫ್ ದಿ ಬ್ಯಾಂಕ್ ಇದ್ದಾರೆ, ಅವ್ರ ಮುಖಾಂತರನೇ ಪರಿಹರಿಸಬೇಕು ಅಂತ ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡ್ವಿ. ಅವ್ರು ಬನ್ನಿ ನಾನು ಕೊಡ್ತೀನಿ ಅಂತ ಹೇಳಿದರು. ಇವತ್ತು ಅವ್ರ ಜೊತೆ ಏನು ಪ್ರಶ್ನೆಗಳು ಬಂದಿದೆ ಅದರಲ್ಲೂ ಪ್ರಮುಖವಾದ ಪ್ರಶ್ನೆಗಳನ್ನು ಅವ್ರನ್ನ ಕೇಳ್ತೀನಿ, ಕೇಳ್ಬಿಟ್ಟು ಅವ್ರ ಮುಖಾಂತರನೇ ನಿಮಗೆ ಪರಿಹಾರ ಕೊಡಿಸೋ ಅಂತ ಪ್ರಯತ್ನ ಮಾಡ್ತೀನಿ. ಬನ್ನಿ ಸರ್. ನಮಸ್ಕಾರ ಸರ್. ನಮಸ್ತೆ. ಈಗ ಈ ಕ್ಲೈಮ್ ಹೇಗೆ ಸರ್ ಮಾಡೋದು, ಡಿ ಐ ಸಿ ಜಿ ಸಿ ಕ್ಲೈಮ್ ಹೇಗೆ ಮಾಡೋದು? ಅಲ್ಲಿ ಕೆಳಗಡೆ ಅವರವರ ಬ್ರ್ಯಾಂಚ್ಗಳು, ಅವ್ರ ಯಾವ್ದು ಅಕೌಂಟ್ಗಳು ಎಲ್ಲೆಲ್ಲಿದೆಯೋ ಅವ್ರಗಳಿಗೆ ಅಲ್ಲಿ ಫಾರ್ಮ್ಸ್ಗಳನ್ನು ಕೊಡ್ತಾರೆ. ಆಮೇಲೆ ಅಲ್ಲಿ ಎಜುಕೇಟೂ ಮಾಡ್ತಾರೆ. ಓಕೆ. ಅವ್ರವ್ರ ಇದರಲ್ಲಿ ಇನ್ನೂ ಅದಕ್ಕೆ 1 ತಿಂಗಳ ತನಕ ಟೈಮ್ ಇರ್ತದೆ. ಓಕೆ. ಆತಂಕ ಅವಾಂತರ ಮಾಡಿಕೊಂಡು ನೂಕು ನುಗ್ಲು ಮಾಡ್ಕೊಳ್ಳೋಂಥ ಅವಶ್ಯಕತೆ ಏನಿರೋದಿಲ್ಲ. ಓಕೆ. ನಾವು ನಿನ್ನೆಯಿಂದಲೂ ಅದರದ್ದು ಫಾರ್ಮ್ಸ್ಗಳನ್ನ ಕೊಡೋಕೆ ಶುರು ಮಾಡಿದ್ದೀವಿ. ಓಕೆ. ಎಲ್ಲ ಬ್ರ್ಯಾಂಚ್ಗಳಲ್ಲೂ ಅದನ್ನು ಕೊಡ್ತಾ ಇದ್ದೀವಿ. ಎಲ್ಲರೂ ಅಲ್ಲಿ ಕಲೆಕ್ಟ್ ಮಾಡಿಕೊಂಡು ಅಲ್ಲಿ ಬ್ರ್ಯಾಂಚ್ ಮ್ಯಾನೇಜರ್ಗೆ ಏನಾದ್ರು ಗೊಂದಲ ಇದ್ದರೆ ಹೆಲ್ಪ್ ಡೆಸ್ಕ್ ಅಂತ ಇರ್ತದೆ. ಓಕೆ. ಅದರ ಸಹಕಾರನೂ ತಗೋಬೇಕು. ಈಗ ವಿದೇಶದಲ್ಲಿ ನೆಲೆಸಿರ್ತಕ್ಕಂಥ ಇನ್ವೆಸ್ಟ್ಮೆಂಟ್ ಮಾಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಯಾವ ರೀತಿ ಕ್ಲೈಮ್ ಮಾಡಬೇಕು ಸರ್? ಇವಾಗ ನೀವೊಂದು ಕೇಳಿದ್ದು ಕ್ವಶನ್ ಸರಿಯಾಯಿತು. ಪಾಪ ಅವ್ರಿಗೆ ಆತಂಕದಲ್ಲಿರ್ತಾರೆ ಹೊರಗಡೆ ದೇಶದಲ್ಲಿರೋವಂಥವ್ರು. ನಮ್ಮ ಹೊರದೇಶದಲ್ಲಿರೋರಿಗೆ ಡಿ ಐ ಸಿ ಜಿ ಸಿ ವೆಬ್ಸೈಟ್ ಹೋಗಿ ನಮ್ಮ ಬ್ಯಾಂಕ್ ಹೆಸರು ಹಾಕಿದ್ರೆ 19ನೇದು 20ನೇದು ಇರಬೇಕು ನಮ್ಮ ಬ್ಯಾಂಕ್ ಬರುವಂಥದ್ದು. ನಮ್ಮ ಬ್ಯಾಂಕ್ ಹೆಸರು ಬರ್ತದೆ, ಅದರಲ್ಲಿ ಡೀಟೇಲ್ಸ್ ಇರ್ತದೆ. ಎಫ್ ಎ ಕ್ಯೂನಲ್ಲಿ ಅದರದ್ದು ಎಲ್ಲ ಥರದ ಮಾಹಿತಿನೂ ತೊಗೊಳ್ಬೋದು ಅಂತ ಹೇಳಿ ತೊಗೊಂಡು ಅದ್ರ ಮುಖಾಂತರ ನಮಗೆ 1 ತಿಂಗಳು ಟೈಮ್ ಇರ್ತದೆ, ಆತಂಕ ಬೀಳುವಂಥ ಅವಶ್ಯಕತೆ ಇರಲ್ಲ. ಅದ್ರ ಮುಖಾಂತರ ನಮ್ಮ ಬ್ಯಾಂಕಿಗೆ ಫಾರ್ವರ್ಡ್ ಮಾಡಿದ್ರೆ ಸಾಕಾಗ್ತದೆ. ಸರ್, ಸಪೋಸ್ ಈಗ ಒಬ್ಬ ವ್ಯಕ್ತಿ ಎಸ್ ಬಿ ಅಕೌಂಟು, ಆರ್ ಡಿ ಅಕೌಂಟು, ಪಿ ಡಿ ಅಕೌಂಟು, ಎಫ್ ಡಿ ಅಕೌಂಟು, ಈ ರೀತಿ ಡಿಫ್ರೆಂಟ್ ಟೈಪ್ಸ್ ಆಫ್ ಅಕೌಂಟ್ಗಳಲ್ಲಿ ಟೋಟಲ್ 5 ಲಕ್ಷ ರೂಪಾಯಿ ಇಟ್ಟಿರ್ತಾರೆ, ಈ 5 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಕವರೇಜ್ ಬರುತ್ತಾ ಬರೋದಿಲ್ವಾ? ಯಾವುದೇ ಒಬ್ಬ ವ್ಯಕ್ತಿ 5 ಲಕ್ಷ ರೂಪಾಯಿನ ಒಟ್ಟಾರೆಯಾಗಿ ಕ್ಲೈಮ್ ಮಾಡುವಂಥದ್ದು ಎಲ್ಲ ಥರದ ಇದೆಲ್ಲದು, ಎಸ್ ಬಿ ಇರ್ಬೋದು ಅದು ಡೆಪಾಸಿಟೇ, ಆರ್ ಡಿ ಇರ್ಬೋದು ಅದು ಡೆಪಾಸಿಟೇ, ಎಫ್ ಡಿ ಇರ್ಬೋದು ಅದು ಡೆಪಾಸಿಟೇ, ಆಮೇಲೆ ನಮ್ಮ ಇನ್ನೊಂದೇನು ಪಿಗ್ಮಿ ಗಿಗ್ಮಿ ಇರ್ತದಲ್ಲ ಅದು ಡೆಪಾಸಿಟ್. ಓಕೆ. ಅದೆಲ್ಲದನ್ನು ಸೇರಿಸಿ ಅದರಲ್ಲಿ ಎಲ್ಲ 5 ಥರ ಅಕೌಂಟಲ್ಲಿ 1 ಲಕ್ಷ ಇದ್ದರೆ 5 ಲಕ್ಷನ ಒಟ್ಟಿಗೆ ಬರ್ತದೆ. ಸಪೋಸ್ ಈಗ 5 ಲಕ್ಷದ ಮೇಲ್ಗಡೆ ಇಟ್ಟವರು ಡೆಪಾಸಿಟ್ನ ಈಗ ಡಿ ಐ ಸಿ ಜಿ ಸಿ ಮುಖಾಂತರ ವಿಡ್ರಾ ಮಾಡ್ತಾರೆ, ಮಿಕ್ಕಿದ ಹಣವನ್ನು ಬ್ಯಾಂಕ್ ಇಂಪ್ರೂವ್ ಆಗುತ್ತಲ್ಲ ನಿಮ್ಮದು, ಆಮೇಲೆ ಅವರಿಗೆ ಸಿಗುತ್ತಾ ಅನ್ನೋದು ಪ್ರಮುಖವಾದ ಪ್ರಶ್ನೆ. ಇದು ಪಾಪ ಎಲ್ಲರೂ ಆತಂಕಕ್ಕೆ ಎಡೆ ಮಾಡುವಂಥ ಪ್ರಶ್ನೆನೇ. ಯಾಕೆ ಅಂತಂದರೆ ಒಂದ್ಸತಿ ನಮ್ಮ ಇನ್ಶೂರೆನ್ಸ್ ಕ್ಲೈಮ್ ಮಾಡಿಬಿಟ್ರೆ ಹಾಗೆ ಹೋಯ್ತೇನೋ ಅನ್ನೋ ಆತಂಕ ದುಗುಡು ದುಮಾನದಲ್ಲಿ ಎಲ್ಲ ಗ್ರಾಹಕರು ಇದ್ದಾರೆ. ಆದರೆ 50 ಲಕ್ಷ ರೂಪಾಯಿ ಯಾರು, 50 ಲಕ್ಷ ರೂಪಾಯಿ ಇರ್ಬೋದು, 5 ಲಕ್ಷ ರೂಪಾಯಿ ಒಳಗಡೆ ಇರ್ಬೋದು, 1 ಕೋಟ್ಯಾಂತರ ರೂಪಾಯಿ ಇರ್ಬೋದು, ಇವಾಗ ತಾತ್ಕಾಲಿಕ ಪರಿಹಾರ ಅಂತ ಹೇಳ್ಬಿಟ್ಟು ಇದಕ್ಕೆ ಹೇಳ್ತೀವಿ ನಾವು. ಯಾಕೆ ಅಂತಂದರೆ ಮೊದಲನೇ ಹಂತವಾಗಿ 50,000 ಯಾಕೆ ಕೊಡ್ತಾರೆ ಅಂತಂದರೆ ಇಮಿಡಿಯೇಟ್ ಖರ್ಚುಗಳಿಗೆ ಯಾರು ಬ್ಯಾಂಕ್ನಿಂದ ತೆಗೆದಲ್ಲಿ ಹೋದರೆ ಅವ್ರ ಖರ್ಚಿಗೆ ದುಡ್ಡಿರೋದಿಲ್ಲ. ಆ ದೃಷ್ಟಿಯಿಂದ ಈ ದುಡ್ಡನ್ನ 50,000 ರೂಪಾಯಿಗೆ ಮಾಡಿದರು. ಇವಾಗ ಬರುವಂಥ 4.5 ಲಕ್ಷ ರೂಪಾಯಿ ಇದನ್ನು ಸೇರಿಸಿ 5 ಲಕ್ಷ ಆಗ್ತದೆ. ತಾತ್ಕಾಲಿಕ ಪರಿಹಾರ ಅಷ್ಟೇ ಇದ್ರದ್ದ ಇದು. ಮಿಕ್ಕಿದ್ದು ಅಕಸ್ಮಾತ್ 50 ಲಕ್ಷ ಇಟ್ಕೊಂಡಿದ್ದವನು 45 ಲಕ್ಷ ಪರಿವರ್ತನೆ ಆಗಿ ಎಫ್ ಡಿ ಆಗಿ ಅದಕ್ಕೆ ಇಂಟ್ರೆಸ್ಟು ಅದರಲ್ಲಿ ಸೇರ್ತಾ ಇರ್ತದೆ. ಓಕೆ. ಈಗ ಸಪೋಸ್ ಫಿಕ್ಸೆಡ್ ಡೆಪಾಸಿಟ್ ಇಟ್ಟಿರ್ತಾರೆ ಈಗ ಈ ಹಿಂದೆ ಒಂದು ಲಾಸ್ಟ್ ಮಂತು, ಅದ್ರ ಹಿಂದಿನ ತಿಂಗಳು, ಅದನ್ನು ಈಗ ಏನಾದರೂ ಪ್ರೀ ಮೆಚೂರ್ ಮಾಡ್ಬೋದಾ ಸರ್? ಬಿಲೋ 5 ಲ್ಯಾಕ್ಸ್ ಇದ್ದರೆ ಪ್ರೀ ಮೆಚೂರ್ ಏನಕ್ಕೆ ಮಾಡಬೇಕು? ಅವ್ರು ಅದನ್ನೇ ತೊಗೊಳ್ಬೋದಲ್ಲ, ಅದನ್ನು ಹಂಗೇನೆ ತೊಗೊಳ್ಬೋದಲ್ಲ. ಪ್ರೀ ಮೆಚೂರ್ ಅಂದರೆ ಈಗ 1 ವರ್ಷ ಇಟ್ಟಿರ್ತಾರೆ. ಹೌದೌದು, ಪ್ರೀ ಮೆಚೂರೇ ಆಗಿರ್ತದೆ. ಅದೇ ಪ್ರೀ ಮೆಚೂರ್ ಮಾಡ್ಬೋದು, ಮಾಡಿಕೊಂಡೇ ಅದನ್ನು ತೊಗೊಬೋದು. ಓಕೆ. ಈಗ ನಿಮ್ಮ ಬ್ಯಾಂಕಲ್ಲಿ ಭಾಳಷ್ಟು ಜನ ಈ ಠೇವಣಿ ಸಂಗ್ರಹಕಾರರು ಇದ್ದಾರೆ ಸರ್, ಪಿಗ್ಮಿ ಕಲೆಕ್ಟರ್ಸ್. ಹೌದು. ಅವ್ರಿಗೆ ಈಗ ಏಕಾಏಕಿ ಕೆಲಸ ನಿಂತೋಗ್ಬಿಟ್ಟಿದೆ,
ಅವ್ರಿಗೆ ಈ ಮಂತ್ಲಿ ಇನ್ಕಮ್ ಬರೋದು ನಿಂತು ಹೋಗ್ತಾ ಇದೆ. ಅವ್ರಿಗೇನಾದರೂ ನಿಮ್ಮ ಕಡೆಯಿಂದ ನಿಮ್ಮ ಬ್ಯಾಂಕ್ ಕಡೆಯಿಂದ ಪರಿಹಾರ ಸಿಗ್ತಾ ಇದೆ? ಇದು ಕಾನೂನು ಪಿಗ್ಮಿಯೋಗಿರ್ಬೋದು, ನಮ್ಮ ಅಟೆಂಡರ್ಗಳಿರ್ಬೋದು, ಅಥವಾ ನಮ್ಮ ಸಿಇಒ ಇರ್ಬೋದು, ಎಲ್ಲರೂ ಒಂದೇ ಕಾನೂನಲ್ಲಿ ಬರ್ತಾರೆ. ಓಕೆ. ಆದರೆ ಪಾಪ ಇವರು ಕಮಿಷನ್ ತೊಗೊಳ್ತಿರೋ ದೃಷ್ಟಿಯನ್ನು ನೋಡಿಕೊಂಡಾಗ ಇದ್ರದ್ದು ಕಾನೂನು ಹಿಂಗೆ ಅನ್ನೋದನ್ನು ನಾವು ವಿಶ್ಲೇಷಣೆ ಮಾಡ್ಕೋಬೇಕಾಗ್ತದೆ. ಆದರೆ ನಮ್ಮ ಬ್ಯಾಂಕ್ ಕಾಯಂ ಎಂಪ್ಲಾಯಿಗೆ ಅದರಲ್ಲಿ ಸಂಬಳ ಬರೋದ್ರಲ್ಲಿ ಏನು ತೊಂದರೆ ಇರೋದಿಲ್ಲ. ಓಕೆ. ಇದರದ್ದನ್ನು ನಾವು ಪರಿಶೀಲನೆ ಮಾಡಿ ಅದೇನು ಸಹಕಾರ ಕೊಡ್ಬೋದು ಅನ್ನೋದನ್ನು ನಾವು ಆರ್ ಬಿ ಐ ಗೈಡೆನ್ಸ್ ಮೇಲೆ ಮುಂದೆ. ಓಕೆ. ಈಗ ನಿಮ್ಮ ಬ್ಯಾಂಕಿನ ಡೈರೆಕ್ಟ್ರ್ ಮೇಲೆ ಖಾಸಗಿ ಚಾನಲ್ನವರು 500 crores ಹಣದ ಆರೋಪ ಮಾಡಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಠೇವಣಿದಾರರಿಗೆ, ಬ್ಯಾಂಕಿನ ಗ್ರಾಹಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಈ ಕೆಲವು ಇದೇ ಖಾಸಗಿ ಚಾನಲ್ಗಳೇನಿದ್ವು, ನಮ್ಮ ಬ್ಯಾಂಕು ದಿವಾಳಿ ಅಂತ ಹೇಳ್ತು. ಅದೇ ಮತ್ತಿರ್ಗ ಬ್ಯಾಂಕ್ ಹೇಳ್ತದೆ 500 crores ಕಿಕ್ ಬ್ಯಾಕ್ ತೊಗೊಂಡಿದ್ದಾರೆ. ದಿವಾಳಿ ಬ್ಯಾಂಕಿಗೆ 500 crores ನಿಮಗೆ ಗೊತ್ತಿರೋ ಹಂಗೆ ಹೊರಗಡೆ ಪ್ರಪಂಚದಲ್ಲಿ ಯಾರು ಕೊಡ್ತಾರ? ಅದನ್ನು ಜನಸಾಮಾನ್ಯರಿಗೆ ಇದು ಯಾವ ಥರ ಅಂತಂದರೆ ಪಾಪ ಅವ್ರಿಗೆ ಪ್ರಬುದ್ಧತೆ ಇದ್ದು ಮಾತಾಡ್ತಾರೋ ಅಪಬುದ್ಧತೆಯಿಂದ ಮಾತಾಡ್ತಾರೋ ನನಗಂತೂ ಗೊತ್ತಿಲ್ಲ. ಓಕೆ. ಚಾನಲ್ನವ್ರಿಗೆ ಎಲ್ಲ ಥರದ ಪ್ರಪಂಚ ಜ್ಞಾನ ಇರಬೇಕಾಗ್ತದೆ. ಆದರೆ ಈ ಪ್ರಪಂಚ ಜ್ಞಾನನ ಸರಿಯಾಗಿ ಗ್ರಹಿಸ್ಕೊಳ್ಳೋದಲ್ಲೇ ಗ್ರಾಹಕರುಗಳನ್ನ ಗೊಂದಲದಲ್ಲಿ ಬೀಳುವಂಥ ಮಾಡುವಂಥ ಪ್ರಯತ್ನದಲ್ಲಿದ್ದಾರೆ. ಯಾಕೆ ಅಂತಂದರೆ ಅವರೇ ಹೇಳ್ತಾರೆ ಈ ಒಂದು ಬ್ಯಾಂಕ್ ದಿವಾಳಿ ಅಂತ ಒಂದು ಕಡೆಗೆ, ಇನ್ನೊಂದು ಕಡೆಗೆ ಹೇಳ್ತಾರೆ 500 crores ಕಿಕ್ ಬ್ಯಾಕ್ ಮರ್ಜ್ ಮಾಡೋದಕ್ಕೆ ತಗೊಳ್ತಿದ್ದಾರೆ. ನಾವು ಇದಕ್ಕೆ ಸ್ಪಷ್ಟೀಕರಣ ಕೊಟ್ಟಿದ್ದೀವಿ ನಿನ್ನೆ. ಅದನ್ನು ಕೊಟ್ಬಿಟ್ಟು ಇಲ್ಲ ಇದಾಗೋದಕ್ಕೆ ಸಾಧ್ಯ ಇಲ್ಲ ಅಂತಲ್ಲ, ಅವರೂ ಎದುರುಗಡೆ ಹೇಳ್ದಲೆ ಹೊರಗಡೆ ಇದನ್ನು ಮಾಡಿಕೊಂಡು ಆಮೇಲೆ ನಮ್ಮಂದು ಇಂಟರ್ವ್ಯೂ ತೊಗೊಂಡಿದ್ದಾರೆ. ಓಕೆ. ಯಾವಾಗ ನಮಗೆ ಕಿಕ್ ಬ್ಯಾಕ್ ತೊಗೊಂಡಿದ್ರೆ ನಾನು ಅಲ್ಲಿ ಕೂತ್ಕೊಳ್ಳೋದಕ್ಕೆ ನಮ್ಮ ನಿರ್ದೇಶಕರುಗಳು ನಾವು ಉಪಾಧ್ಯಕ್ಷರು ಕೂತ್ಕೊಳ್ಳೋದಕ್ಕೆ ನೈತಿಕತೆ ಇರದ? ಈಗ ಪ್ರಾಮಾಣಿಕವಾಗಿ ಇದ್ದೀರಾ ಅಂತ ನೀವು ಹೇಳ್ತಾ ಇದ್ದೀರಿ, ಗಟ್ಟಿಯಾಗಿ ತಮ್ಮ ನಿಲುವನ್ನು ವ್ಯಕ್ತಪಡಿಸ್ತಾ ಇದ್ದೀರಿ. ಈ ನಿಟ್ಟಿನಲ್ಲಿ ನೀವು ಯಾಕೆ ಆ ರೀತಿ ಅಪನ್ಯ ಮಾಡ್ತಾ ಇರತಕ್ಕಂಥವ್ರ ಮೇಲ್ಗಡೆ ಕೋರ್ಟ್ನಲ್ಲಿ ಮೊಕದ್ದಮೆ ಹಾಕಬಾರ್ದು ಅಂತ ಜನ ಕೇಳ್ತಿದ್ದಾರೆ? ಇದು ಒಳ್ಳೆಯ ಕ್ವಶನ್ನು. ನಾವು ಇವಾಗಿನ ಪರಿಸ್ಥಿತಿಯಲ್ಲಿ ನಮ್ಮ ಡೆಪಾಸಿಟರ್ಸ್ನ ಭೇಟಿ ಮಾಡೋದ್ರಲ್ಲೇ ಸಮಯಗಳು ಆಗ್ತಾ ಇದೆ, ಸಾಕಾಗ್ತಾ ಇಲ್ಲ ಸಮಯಗಳು. ನಮ್ಗೆ ಇನ್ನೊಂದು 10 days ತನಕ ಇದೇ ಕೆಲಸದಲ್ಲಿರ್ತೀವಿ. ಡೆಪಾಸಿಟರ್ಸ್ಗಳನ್ನ ಭೇಟಿ ಮಾಡೋದು, ಎಲ್ಲ ಬ್ರ್ಯಾಂಚ್ಗಳಿಗೆ ಹೋಗೋದು, ಒಬ್ಬೊಬ್ಬರೊಬ್ಬೊಬ್ಬರು ಒಂದೊಂದು ಕಡೆ ಎಲ್ಲ ನಿರ್ದೇಶಕರು ಒಂದೊಂದು ಬ್ರ್ಯಾಂಚ್ಗಳಿಗೆ ಹೋಗಿ ಅಲ್ಲಿ ಸಮಾಧಾನ ಮಾಡುವಂಥ ಪ್ರಕ್ರಿಯೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ 10 ನಿರ್ದೇಶಕರುಗಳು. ಇದೆಲ್ಲ ಆದಮೇಲೆ ಒಂದು ಬೋರ್ಡ್ ಮೀಟಿಂಗ್ ಕರ್ಕೊಂಡು ಇದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಓಕೆ. ನಮ್ಮ ಸಲಹೆ ಕಾನೂನು ಸಲಹೆಗಾರರು ಇದ್ದಾರೆ, ಅವ್ರ ಬಗ್ಗೆ ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡ್ತೀವಿ. ಈಗ ನಿಮ್ಮ ಡೈರೆಕ್ಟರ್ಸ್ಗಳ ವೆಬ್ಸೈಟಲ್ಲಿ ನೋಡಿದರೆ ಇಬ್ಬರು ಮಹಿಳೆಯರು ಫೋಟೋ ಎಲ್ಲೂ ಕಾಣಿಸ್ತಾ ಇಲ್ಲ. ಇಲ್ಲಿ ನಿಮ್ಮ ಡೈರೆಕ್ಟ್ರ್ಗಳಲ್ಲಿ OBC A OBC B SC ST ಲೇಡೀಸ್ ಇಬ್ಬರು ಇದ್ದಾರಾ ಸರ್? ಇದ್ರೆ ಯಾರು, ಅವ್ರ ಹೆಸರೇನು? ಲೇಡೀಸು ಈಗ ಕೆಲವೇ ತಿಂಗಳ ಹಿಂದೆ ಒಬ್ಬರು ಇದನ್ನು ಮಾಡಿದ್ರು, ಒಬ್ಬರು ಮಗುವಾಗಿತ್ತು. ಆ ಮಗು ಇದ್ರ ಮೇಲೆ ಅವರು ನಮ್ಮ ಇದಕ್ಕೆ ಆಡಳಿತ ಮಂಡಳಿಗೆ ರಾಜೀನಾಮೆನೂ ಕೊಟ್ಟಿದ್ದರು. ಅವರ ಪರವಾಗಿ ನಾವು ಹುಡುಕಿದಾಗ ಯಾವ ಲೇಡೀಸು ಇನ್ನೂ ನಮಗೆ ಮುಂದೆ ಬಂದಿಲ್ಲ. ಅದನ್ನು ನಾವು ಮಾಡ್ಕೊಳ್ಬೇಕಾಗಿದ್ದು ನಮ್ಮ ಆದ್ಯ ಕರ್ತವ್ಯನು. ಇವಾಗ ಮುಂಚೆ ಥರ ಅದಕ್ಕೆ ಚುನಾವಣೆ 2.5 years ಮುಂಚೆ ಒಳಗಡೆ ಆಗಿದ್ದು ಚುನಾವಣೆ ಆಗಿತ್ತು. ಇವಾಗ ನಮಗೆ ನಾಮಿನೇಟ್ ಮಾಡ್ಕೊಳ್ಳೋಂಥ ಅಧಿಕಾರ ಈ ಗೊಂದಲದಲ್ಲಿ ಸಿಕ್ಕಾಕೊಂಡಿರೋದ್ರಿಂದ ಅದ್ರ ಕಡೆಗೆ ಗಮನ ಕೊಡೋದಕ್ಕೆ ಒಂದು ಸ್ವಲ್ಪ ಕಷ್ಟ ಆಗಿದೆ. ಕಷ್ಟ. ಅದರ ಕ್ಯಾಟಗರಿ ಸರ್ OBC A ನಮಗೆ ಎಲ್ಲ ಥರದ್ದು 13 ನಿರ್ದೇಶಕರುಗಳು ಎಲ್ಲ ಥರದ್ದು ಇದ್ದಾರೆ. SC SC ನಮ್ಮ ಕೃಷ್ಣನ್ ಅಂತ ಹೇಳಿದ್ದಾರೆ. ST ಎಲ್ಲ SC ಕೃಷ್ಣನ್ ಬರ್ತಾರೆ. ST ಶ್ರೀಧರ್ ಅಂತ ಹೇಳ್ಬಿಟ್ಟಿದ್ದಾರೆ. OBC ಆಮೇಲೆ OBC ದೇವರಾಜ್ ಅನ್ನೋರು ಇದ್ದಾರೆ. ಓಕೆ. ಎಲ್ಲ ಥರದವರು ಇದ್ದಾರೆ. ಓಕೆ. ಸೊ ಕೊನೆಯದಾಗಿ ನಿಮ್ಮ ಠೇವಣಿದಾರರಿಗೆ ಗ್ರಾಹಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ, ಈ ರೂಮರ್ಸ್ಗಳ ಬಗ್ಗೆ ನಿಮ್ಮ ಕೊನೆ ಸಂದೇಶ ಸರ್? ಈ ರೂಮರ್ಸ್ಗಳನ್ನ ನಾವು ಯಾವ ಥರದ್ರಲ್ಲಿ ತಡೆ ಹಿಡಿಬೇಕು ಅನ್ನೋದು ನಮಗಂತೂ ಗೊತ್ತಿಲ್ಲ. ಯಾಕೆ ಅಂತಂದರೆ ಒಂದು ಕಡೆಗೆ ಪಂಚರ್ ಆಗ್ತದೆ, ಅದನ್ನು ಮುಚ್ಚುತ್ತೀವಿ, ಇನ್ನೊಂದು ಕಡೆ ಪಂಚರ್ ಆಗ್ತದೆ. ಈ ಎಲೆಕ್ಟ್ರಾನಿಕ್ ಮಾಧ್ಯಮದವರ ಒಂದು ಏನು ಹಕ್ಕುಗಳಿರ್ತದೆ ಅವರು ಅದರದನ್ನೆಲ್ಲ ಯೋಚನೆ ಮಾಡಿಕೊಂಡು ಮುಂದುವರಿಯುವಂಥ ಅವಶ್ಯಕತೆ ಪ್ರಬುದ್ಧತೆ ಇರ್ತಾರೆ ಎಲೆಕ್ಟ್ರಾನಿಕ್ ಮಾಧ್ಯಮದವರು. ಅಂತೆಕಂತೆಗಳಿಗೆ ಬೆಲೆ ಕೊಟ್ಟು ಅವರ TRP ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೋಸ್ಕರ ನಮ್ಮ ಸಹಕಾರಿ ಕ್ಷೇತ್ರಗಳ ಬಗ್ಗೆ ಇರ್ಬೋದು ಅಥವಾ ಡೆಪಾಸಿಟರ್ ಆತಂಕಕ್ಕೆ ಕಾರಣ ಆಗುವಂಥದ್ದನ್ನು ಯಾರೂ ಯಾವುದೇ ಚಾನೆಲ್ನವರು ನಿಜಾಂಶ ಹೇಳಿದ್ರೆ ತಿಳ್ಕೊಳ್ಳಿ, ಇಲ್ಲ ಅಂತಂದರೆ ಆತಂಕಕ್ಕೆ ಬೀಳದಲೆ ನೇರವಾಗಿ ನಮ್ಮನ್ನು ಸಂಪರ್ಕ ಮಾಡ್ಬೋದು. 24 hours ನಮಗೆ ಏನು ಬ್ಯಾಂಕಿನ ಟೈಮಿಂಗ್ಸ್ನಲ್ಲಿ ಕೆಲಸದ ವೇಳೆಯಲ್ಲಿ ಇದ್ದೀವಿ, ನಾವು ಯಾವಾಗಲೂ ಇಲ್ಲೇ ಸಿಗ್ತೀವಿ. ಯಾರು ಬೇಕಾರೋ ಯಾವಾಗ ಬೇಕಾರೋ ಬಂದು ನಮ್ಮನ್ನು ಭೇಟಿ ಮಾಡ್ಬೋದು.
ಇದಿಷ್ಟು ಚೇರ್ಮನ್ ಆದಂಥ ಕೃಷ್ಣ ಸರ್ ಅವ್ರ ಮಾತು, ದಯವಿಟ್ಟು ಯಾರು ನಿರಾಶರಾಗಬೇಡಿ ಠೇವಣಿಗಾರರು, ಏನು ಠೇವಣಿಯನ್ನು ಇಟ್ಟಿರ್ತಕ್ಕಂಥವರು ಗ್ರಾಹಕರು ಅಂತ ಹೇಳಿ ನಮ್ಮ ಮಾತನ್ನ ಮುಗಿಸ್ತೀವಿ. ನಮಸ್ಕಾರ. ನಮಸ್ಕಾರ ಸರ್.